ಆತ್ಮೀಯ ವೀಕ್ಷಕರಿಗೆ ಯೂಟ್ಯೂಬ್ನ ವನದೇವಿ ಪ್ರಸಾದ ಚಾನಲ್ಗೆ ಆತ್ಮೀಯ ಸ್ವಾಗತ ಹಾಗೂ ನಮ್ಮ ನಮಸ್ಕಾರಗಳು ವೀಕ್ಷಕರೇ ಪ್ರಕೃತಿಯ ಮಡಿಲಿನಿಂದ ನಾವು ನಿಮಗೆ ಇಂದು ಪರಿಚಯಿಸುತ್ತಿರುವ ವನಮೂಲಿಕೆ ಕಾಮನಬಳ್ಳಿ ಕಾಸೀರತ್ನ ಕಾಮಲತೆ ಅಥವಾ ಕೆಂಪು ಮೊಲ್ಲೆ ವೀಕ್ಷಕರೇ ಇದರ ವೈಜ್ಞಾನಿಕ ಹೆಸರು ಇಫೋಮಿಯಾ ಕ್ವಾಮಾಕ್ಲಿಟ್ ಮಲಯಾಳಂನಲ್ಲಿ ಮುಲ್ಲಾ ನಾರಾಯಣಿ ಎಂದು ಕರೆಯುತ್ತಾರೆ ತಮಿಳಿನಲ್ಲಿ ಮೊಯಿಲ್ ಮಾಣಿಕ್ಯಂ ಎಂದು ಕರೆದರೆ ಹಿಂದಿಯಲ್ಲಿ ಕಾಮಲತಾ ತರುಲತಾ ಎಂದು ಕರೆಯುತ್ತಾರೆ ತೆಲುಗಿನಲ್ಲಿ ಕಾಶಿರತ್ನ ಎಂದು ಕರೆಯುತ್ತಾರೆ ವೀಕ್ಷಕರೇ ಕಾಮನ ಬಳ್ಳಿಯು ಬೇರೆ ಗಿಡ ಪೊದೆಗಳನ್ನು ಆಶ್ರಯಿಸಿ ಹಬ್ಬುತ್ತಾ ಬೆಳೆಯುವ ಬಳ್ಳಿಯಾಗಿದೆ ಈ ಬಳ್ಳಿಯು ಹತ್ತು ಅಡಿಯವರೆಗೂ ಬೆಳೆಯುತ್ತದೆ ಕಾಮನಬಳ್ಳಿಯ ಎಲೆಗಳು ನವಿಲುಗರೆಯ ರೆಕ್ಕೆಯನ್ನು ಹೋಲುತ್ತವೆ ಈ ಎಲೆಗಳು ಒಂದು ಸೆಂಟಿಮೀಟರ್ ಉದ್ದವಿರುತ್ತವೆ ಕಾಮನ ಬಳ್ಳಿಯ ಹೂವುಗಳು ಎರಡರಿಂದ ಮೂರು ಸೆಂಟಿಮೀಟರ್ ಉದ್ದವಿದ್ದು ಕೆಂಪು ಬಣ್ಣವನ್ನು ಹೊಂದುತ್ತವೆ ಕಾಯಿಗಳು ಚಿಕ್ಕದಾಗಿದ್ದು ಮೂರರಿಂದ ನಾಲ್ಕು ಬೀಜಗಳನ್ನು ಹೊಂದಿರುತ್ತವೆ ವೀಕ್ಷಕರೇ ಕಾಮನ ಬಳ್ಳಿಯು ಸಮಸೀತೋಷ್ಣ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಹಾಗೂ ಮನೆಯ ಮುಂದಿನ ಅಲಂಕಾರಕ್ಕೆ ನೆಟ್ಟು ಬೆಳೆಸುವರು ಕಾಮನ ಬಳ್ಳಿಯು ಆಂಟಿ ಮೈಕ್ರೋಬೋಯಿಲ್ ಆಂಟಿ ಕ್ಯಾನ್ಸರ್ ಮತ್ತು ಆಂಟಿ ಡಿಯಾಬೆಟಿಕ್ ಚಟುವಟಿಕೆಗಳನ್ನು ಹೊಂದಿದೆ ಕಾಮನ ಬಳ್ಳಿಯನ್ನು ಫೇಸ್ಟ್ ಮಾಡಿ ಮೂಲವ್ಯಾಧಿ ಮತ್ತು ಗಾಯದ ಅಧಿಕ ರಕ್ತಸ್ರಾವಕ್ಕೆ ಹೊರಲೇಪನವಾಗಿ ಬಳಸುತ್ತಾರೆ ಎಲೆ ಮತ್ತು ಕಾಂಡದ ಕಷಾಯವನ್ನು ಜ್ವರದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಕಾಮನಬಳ್ಳಿಯನ್ನು ಹಾವು ಕಡಿತ ಮತ್ತು ರಕ್ತ ಸಿಕ್ತ ಕೆಮ್ಮಿನ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ಎಲೆಗಳನ್ನು ಔಷಧಿಯಾಗಿ ಬಳಸಲಾಗುತ್ತದೆ ಕಾಮನಬಳ್ಳಿಯನ್ನು ಹತ್ತು ಹಲವಾರು ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಹತ್ತು ಹಲವಾರು ಕಾಯಿಲೆಗಳಲ್ಲಿ ಮುಖ್ಯವಾಗಿ ಮೂಲವ್ಯಾಧಿ ಕ್ಯಾನ್ಸರ್ ಎದೆನೋವು ಮಧುಮೇಹ ಹಾವು ಕಡಿತ ಹುಣ್ಣು ಸ್ತನ ನೋವು ಕೆಮ್ಮು ಮತ್ತು ಗಾಯಗಳ ಚಿಕಿತ್ಸೆಯಲ್ಲಿ ಅತಿ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಬೆಳೆಸಲಾಗುತ್ತದೆ ಕಾಮನ ಬಳ್ಳಿಯ ಬೀಜಗಳನ್ನು ಯಾವುದೇ ಕಾರಣಕ್ಕೂ ಬೆಳೆಸುವಂತಿಲ್ಲ ಏಕೆಂದರೆ ಬೀಜವು ವಿಷಕಾರಿಯಾಗಿದ್ದು ಜೀವಕ್ಕೆ ಅಪಾಯವನ್ನು ತರಬಹುದು ಆದ್ದರಿಂದ ಬೀಜಗಳನ್ನು ಔಷಧಿಯಾಗಿ ಬಳಸಬೇಡಿ ಸ್ತನಗಳ ನೋವಿಗೆ ಕಾಮನ ಬಳ್ಳಿಯ ಎಲೆಗಳನ್ನು ಫೇಸ್ಟ್ ಮಾಡಿ ಲೇಪನ ಮಾಡುವುದರಿಂದ ಸ್ತನ ನೋವು ನಿವಾರಣೆಯಾಗುತ್ತದೆ ಗಂಟಲ ನೋವಿಗೂ ಸಹ ಎಲೆಗಳ ಪೇಸ್ಟನ್ನು ಹೊರಲೇಪನವಾಗಿ ಬಳಸುತ್ತಾರೆ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಅದ್ಭುತ ಅಪರೂಪದ ಸಸ್ಯಗಳ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಮನ್ನು ತಲುಪುತ್ತದೆ ನಮಸ್ಕಾರ ವೀಕ್ಷಕರೇ